ಸುಮಾರು ವರ್ಷಗಳಾದ್ರೂ ಮಕ್ಕಳಿಲ್ಲ ಅನ್ನೋ ಚಿಂತೆ ಕಾಡ್ತಿದೆಯಾ ಹಾಗಾದ್ರೆ ಗರ್ಭಗುಡಿ ಐವಿಎಫ್ ಸೆಂಟರ್ಗೆ ಇಂದೇ ಭೇಟಿ ನೀಡಿ ಹಾಗೂ ಪಡೆಯಿರಿ ಐವಿಎಫ್ ಚಿಕಿತ್ಸೆ ಮೇಲೆ ಮೆಗಾ ಆಫರ್ ಬರೋಬ್ಬರಿ ಐವತ್ತೈದು ಸಾವಿರ ರೂಪಾಯಿಗಳ ಭಾರಿ ರಿಯಾಯಿತಿ ತಡೆಯಾಕೆ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಈಗಲೇ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಜೂನ್ ಮೂವತ್ತರವರೆಗೆ ಮಾತ್ರ ಭರವಸೆ ಇರಲಿ ನಿಮ್ಮೊಂದಿಗೆ ನಾವಿದ್ದೇವೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸು ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂದಿಯಾಗಿ ಪರಪನ ಅಗ್ರಹಾರದಲ್ಲಿ ಮಂಕ್ ಆಗಿರೋ ನಟ ದರ್ಶನ್ ಅವರ ಫ್ಯಾಮಿಲಿಯವರು ಈಗ ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ ಆಪ್ತರೆಲ್ಲ ಹೋಗ್ತಾ ಇದಾರೆ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಪರಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ ಈ ಟೈಮ್ ನಲ್ಲಿ ದರ್ಶನ್ ತಮ್ಮ ಪತ್ನಿ ಹಾಗೂ ಮಗನನ್ನ ನೋಡಿ ಭಾವುಕರಾದ್ರಂತೆ ಸ್ವಲ್ಪ ಹೊತ್ತು ಮಗನನ್ನ ತಬ್ಬಿಕೊಂಡು ಕಣ್ಣೀರ್ ಹಾಕಿದ್ದಾರೆ ವಿಜಯಲಕ್ಷ್ಮಿ ತಮ್ಮ ಪತಿಗೆ ಧೈರ್ಯ ತುಂಬಿದ್ರು ಅಂತ ಕೂಡ ವರದಿಯಾಗಿದೆ ಎಲ್ಲ ಕಡೆ ದರ್ಶನ್ ಆಪ್ತ ನಟ ವಿನೋದ್ ಪ್ರಭಾಕರ್ ಜೈಲಿಗೆ ಹೋಗಿ ದರ್ಶನ್ರನ್ನ ಮೀಟ್ ಆಗಿ ಮಾತಾಡಿದ್ದಾರೆ ಈ ಬಗ್ಗೆ ಮಾಧ್ಯಮದ ಬಳಿ ಮಾತನಾಡಿದ ವಿನೋದ್ ಪ್ರಭಾಕರ್ ರೇಣುಕಾಸ್ವಾಮಿ ಸ್ವಾಮಿ ಕುಟುಂಬಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಧೈರ್ಯವನ್ನ ಆ ದೇವರು ಕೊಡಲಿ ಅಂತ ಕೇಳಿಕೊಳ್ತೀನಿ ಇದು ಆಗಬಾರ್ದಾಗಿತ್ತು ಈ ವಿಚಾರವಾಗಿ ಎಲ್ಲರಿಗೂ ಎಷ್ಟು ಗೊತ್ತಿದ್ಯೋ ನನಗೂ ಅಷ್ಟೇ ಗೊತ್ತಿರೋದು ನಾಲ್ಕು ತಿಂಗಳ ಹಿಂದೆ ದರ್ಶನ್ ಬರ್ತ್ ಡೇ ಇತ್ತು ಆ ವೇಳೆ ಅವ್ರನ್ನ ಮೀಟ್ ಆಗಿದ್ದೆ ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರನ್ನ ಭೇಟಿಯಾಗೋಕೆ ಟ್ರೈ ಮಾಡಿದೆ ಆದ್ರೆ ಅವಕಾಶ ಕೊಟ್ಟಿರಲಿಲ್ಲ ಸೊ ಈಗ ಭೇಟಿ ಮಾಡಿದ್ದೀನಿ ದರ್ಶನ್ ಮೌನವಾಗಿ ಮಂಕಾಗಿದ್ದಾರೆ ಆಗಿದ್ದಾರೆ ನನ್ನನ್ನು ನೋಡಿ ಅವರು ಟೈಗರ್ ಅಂತ ಹೇಳಿದ್ರು ನಾನು ಬಾಸ್ ಅಂತ ಕರೆದೆ ಕೆಲ ಸೆಕೆಂಡ್ಗಳ ಟೈಮ್ ಅಷ್ಟೇ ನನ್ನಲ್ಲಿದ್ದೆ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ವಿನೋದ್ ಪ್ರಭಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಕೇಸ್ನಲ್ಲಿ ದರ್ಶನ್ ಜೊತೆಗೆ ಜೈಲು ಸೇರಿದ್ದ ನಾಲ್ವರು ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋಕೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಕಾರ್ತಿಕ್ ಕೇಶವ್ ನಿಖಿಲ್ ಹಾಗೂ ಮತ್ತೋರ್ವ ಆರೋಪಿ ರವಿಶಂಕರ್ ರನ್ನ ಪರಪನ ಅಗ್ರಹಾರ ಬಿಟ್ಟು ಬೇರೆ ಜೈಲಿಗೆ ಸ್ಥಳಾಂತರಿಸುವಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೋರ್ಟ್ ಮುಂದೆ ಮನವಿ ಮಾಡಿಕೊಂಡಿದ್ರು ಈಗ ಅವರ ಮನವಿಗೆ ಕೋರ್ಟ್ ಸ್ಪಂದಿಸಿ ಈ ಆದೇಶ ಹೊರಡಿಸಿದೆ ಇದೆಲ್ಲದರ ನಡುವೆ ದರ್ಶನ್ ಕುರಿತು ಸ್ಫೋಟಕ ಮಾಹಿತಿಗಳು ಒಂದೊಂದಾಗಿ ಹೊರಬರ್ತಾನೆ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇರೋ ವ್ಯಕ್ತಿಗಳ ನಂಟಿತ್ತು ಅಂತ ಅವರ ಫೋನ್ ಮತ್ತು ಅವರ ವಾಟ್ಸಪ್ನಲ್ಲಿದ್ದ ನಲ್ಲಿ ಕೆಲವೊಂದಷ್ಟು ಕಾಂಟ್ಯಾಕ್ಟ್ಗಳು ಸಾರಿ ಹೇಳ್ತೇವೆ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ ಅಷ್ಟು ಮಾತ್ರ ಅಲ್ಲ ದರ್ಶನ್ ಹಾಗೂ ಆರೋಪಿ ನಾಗರಾಜ್ ಮೊಬೈಲ್ ಅನ್ನ ಚೆಕ್ ಮಾಡಿದ ಪೊಲೀಸರಿಗೆ ಇನ್ನಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದೆ ಅಂತ ಇದರ ಪ್ರಕಾರ ದರ್ಶನ್ ವಾಟ್ಸ್ಆಪ್ ನಲ್ಲಿ ಮುನ್ನೂರು ಗ್ರೂಪ್ಗಳಿವೆ ಅದರಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯ ಇಪ್ಪತ್ತೈದರಿಂದ ಮೂವತ್ತು ಜನರನ್ನ ಆರ್ಗನೈಸ್ಡ್ ಮಾಫಿಯಾ ಸ್ಟೈಲ್ ನಲ್ಲಿ ಸಂಘಟಿಸಲಾಗಿದೆ ದರ್ಶನ್ ವಿರುದ್ಧ ಯಾವುದೇ ಜಿಲ್ಲೆಯಲ್ಲಿ ಯಾರೇ ಮಾತಾಡಿದ್ರು ಈ ಟೀಮ್ ದಂಡಿತ್ಕೊಂಡು ದಾಳಿಗೆ ಹೋಗುತ್ತೆ ಜಿಲ್ಲೆ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿ ಜನರನ್ನ ಒಟ್ಟುಗೂಡಿಸಿಕೊಂಡು ಗಲಾಟೆಗಳನ್ನ ಮಾಡುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ತಂಡಕ್ಕೆ ದರ್ಶನ್ ಪ್ರತಿ ತಿಂಗಳು ದುಡ್ಡನ್ನ ಕೂಡ ಕಳಿಸ್ತಾ ಇದ್ರಂತೆ ದರ್ಶನ್ ಅಥವಾ ಅವರ ಆಪ್ತರ ಕಡೆ ದುಡ್ಡು ಹೋಗ್ತಾ ಇತ್ತು ಅಂತ ಕೂಡ ಮಾಹಿತಿ ಬರ್ತಾ ಇದೆ ಇದರಿಂದ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಕಪ್ಪು ಚುಕ್ಕೆ ರೀತಿ ಘಟನೆ ಆಯಿತು ಏನಾಯ್ತು ಹಿರಿಯ ನಟ ಜಗ್ಗೇಶ್ ಅವರು ಸಾಕಷ್ಟು ಅನುಭವಿ ಹಾಗೂ ದರ್ಶನ್ ಅವ್ರಿಗಿಂತ ಬಹಳ ಮುಂಚೆ ಸಿನಿಮಾ ರಂಗಕ್ಕೆ ಬಂದವರು ಅವರು ಏನೋ ಹೇಳಿಕೆ ಕೊಟ್ಟರೆ ನಾವು ಮಾತಾಡಿದ್ರು ಅಂತ ಅವರು ಮೈಸೂರಲ್ಲಿ ಶೂಟಿಂಗ್ ಸೆಟ್ ಅಲ್ಲಿಗೆ ನುಗ್ಗಿ ಒಂದು ಗ್ಯಾಂಗ್ ನಾವು ದರ್ಶನ್ ಬೆಂಬಲಿಗರು ಅಂತ ದಾಳಿ ಮಾಡಿತ್ತು ಈಗ ಅವ್ರ ಈ ರೀತಿ ಜಿಲ್ಲೆ ಜಿಲ್ಲೆಯಲ್ಲೂ ಮಾಫಿಯಾ ರೀತಿಯ ಗ್ರೂಪ್ ಅದು ಕೂಡ ಇದೇ ನೆಟ್ವರ್ಕ್ ನ ಅದರ ಭಾಗವಾಗಿರೋ ಒಂದು ಟೀಮೇ ಹೋಗಿ ಹೊಡೆದಿದ್ದ ಅಂತೆಲ್ಲ ಈಗ ವಿಶ್ಲೇಷಣೆ ಆ ಇದೆ ವರದಿಗಳು ಈಗ ಬರೋಕೆ ಶುರುವಾಗಿದೆ ಏನೋ ಹನ್ನೊಂದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದು ಇದೀಗ ಸೆಂಟ್ರಲ್ ಜೈಲಲ್ಲಿರೋ ದರ್ಶನ್ ತೂಕ ಸ್ವಲ್ಪ ಡೌನ್ ಆಗಿದ್ಯಂತೆ ಬಾಳ ಡೌನ್ ಆಗಿಲ್ಲ ಒಂದ್ ಚೂರ್ ಒಂದು ಕೆ ಜಿ ಕಮ್ಮಿ ಆಗಿದೆ ನೂರ ಆರು ಕೆ ಜಿ ಇನ್ನೂ ಕೂಡ ತೂಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಅಷ್ಟೇ ಅಲ್ಲದೆ ಜೈಲಿನ ಊಟ ಸೇರಿದೆ ನಿದ್ರೆನೂ ಮಾಡಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲಲ್ಲಿ ಒದ್ದಾಡ್ತಾ ಇದ್ದಾರಂತೆ ಪವಿತ್ರ ಗೌಡ ಏನಿದು ಹುಳಿ ಮೊಸರನ್ನ ಕೊಟ್ಟಿದ್ದಾರೆ ಅಂತ ಜೈಲಲ್ಲಿ ಒಂಥರ ಪೊಲೀಸರು ಟಿ ಕಿರಿಕ್ ಮಾಡಿಕೊಂಡಂತ ವರದಿಯಾಗಿತ್ತಲ್ಲ ಈಗ ಜೈಲಲ್ಲಿ ವಿಪರೀತ ಸೊಳ್ಳೆಗಳ ಕಾಟದಿಂದ ತುಂಬಾ ಸ್ಟ್ರೆಸ್ ಒಳಗಾಗಿದ್ದಾರೆ ಪರದಾಡ್ತಿದ್ದಾರೆ ಅಂತ ವರದಿಯಾಗಿದೆ ಸಲಿಂಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಂಎಲ್ಸಿ ಸಿ ಸೂರಜ್ ರೇವಣ್ಣ ಅವ್ರನ್ನ ಎಚ್ ಡಿ ರೇವಣ್ಣರ ಇನ್ನೊಬ್ಬ ಮಗ ಇವ್ರನ್ನ ಜುಲೈ ಒಂದರವರೆಗೆ ಸಿಐ ಡಿ ಕಸ್ಟಡಿಗೆ ನೀಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಏನು ಗ್ರಾಚಾರ ರೇವಣ್ಣ ಫ್ಯಾಮಿಲಿ ನಿಂಬೆ ಹಣ್ಣು ಹಿಡ್ಕೊಂಡಿದ್ದು ಸಾಕಾಗಿಲ್ಲ ರೇವಣ್ಣ ವಿಚಾರಣೆಗಾಗಿ ಹತ್ತು ದಿನ ಕಸ್ಟಡಿ ಕೊಡುವಂತೆ ಸಿಐಡಿ ಡಿ ಅಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿದ್ರು ಆದರೆ ಹತ್ತು ದಿನಕ್ಕೆ ಬದಲಾಗಿ ಎಂಟು ದಿನ ಸಿಐಡಿ ಕಸ್ಟಡಿ ಕೊಡೋಕೆ ಕೋರ್ಟ್ ಸೂಚಿಸಿದೆ ಇದರಿಂದ ಜುಲೈ ಒಂದರವರೆಗೆ ಸೂರಜ್ ರೇವಣ್ಣ ಸಿಐಡಿ ಕಸ್ಟಡಿಯಲ್ಲಿರ್ತಾರೆ ಕಡೆ ಪ್ರಜ್ವಲ್ ಕತೆ ಸಹೋದರ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸಲ್ಲಿ ಜೈಲು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜುಲೈ ಎಂಟರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಅವರು ಇರ್ತಾರೆ ಈಗ ಬೆಂಗಳೂರಿನೇ ಎಸಿಎಂಎಂ ಕೋರ್ಟ್ ಈ ಆದೇಶ ನೀಡಿದೆ ಮುಂದಿನ ಹದಿನಾಲ್ಕು ದಿನಗಳ ಪರಪನ ಅಗ್ರಹಾರದಲ್ಲಿ ಪ್ರಜ್ವಲ್ ಇರುವುದು ಫಿಕ್ಸ್ ಆಗಿದೆ ಅತ್ಯಾಚಾರ ಕೇಸ್ನ ವಿಚಾರಣೆ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಐದು ದಿನಗಳ ವಿಚಾರಣಾ ಅವಧಿ ಮುಕ್ತಾಯದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರನ್ನ ಕೋರ್ಟ್ಗೆ ಹಾಜರುಪಡಿಸಿದರು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಆಗಿದೆ ಈ ಕೇಸ್ನಲ್ಲಿ ಜಾಮೀನು ಕೊಡುವಂತೆ ಪ್ರಜ್ವಲ್ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು ಆದರೆ ಕೋರ್ಟ್ ಜಾಮೀನು ಅರ್ಜಿ ಆದೇಶವನ್ನು ಕಾಯ್ದಿರಿಸಿದೆ ಜೂನ್ ಇಪ್ಪತ್ತಾರಕ್ಕೆ ಈ ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಈ ಮೂಲಕ ಶಾಸಕ ಎಚ್ ಡಿ ರೇವಣ್ಣರ ಇಬ್ಬರು ಮಕ್ಕಳಿಗೂ ನ್ಯಾಯಾಂಗ ಬಂಧನ ವಿಧಿಸಿರುವುದು ಜೊತೆಗೆ ರೇವಣ್ಣಗೂ ಸಂಕಷ್ಟ ಆ ಕಡೆ ಅವರ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಇಡೀ ಫ್ಯಾಮಿಲಿಯ ಗ್ರಾಚಾರ ಕಿಟ್ಟಂ ಕಾಣಿಸ್ತಾ ಇದೆ ವಿಧಾನಸಭೆ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಗಳಿಂದ ಆಯ್ಕೆಯಾದ ಒಟ್ಟು ಹದಿನೇಳು ವಿಧಾನ ಪರಿಷತ್ ಸದಸ್ಯರು ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅದರಲ್ಲಿ ಸಿಟಿ ರವಿ ಯತೀಂದ್ರ ಸಿದ್ದರಾಮಯ್ಯ ಎನ್ ರವಿಕುಮಾರ್ ಐವಾನ್ ಡಿಸೋಜಾ ಸೇರಿದಂತೆ ಮತ್ತಿತರರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಬಿಜೆಪಿ ನಾಯಕ ಸಿಟಿ ರವಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಬಳಿ ಬಂದು ಅವರ ಕಾಲು ಮುಟ್ಟಿ ನಮಸ್ಕರಿಸಿದರು ಸೀನಿಯರ್ ಅಂತ ಹೇಳಿ ಆ ರೀತಿ ಗೌರವ ತೋರಿಸಿದ್ರು ಹಿರಿಯರು ಅಂತ ಈ ವೇಳೆ ಸಿಟಿ ರವಿಯ ಕಿವಿ ಹಿಂಡಿ ಬೆನ್ನು ತಟ್ಟಿ ಸಿಎಂ ಅಭಿನಂದನೆ ಸಲ್ಲಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಡಿಸಿಎಂ ಕೂಗು ಜೋರ ಕೇಳಿ ಬರ್ತಿರೋ ಸಂಬಂಧ ಅಂದ್ರೆ ಇನ್ನೊಂದಷ್ಟು ಡಿಸಿಎಂ ಗಳನ್ನ ಮಾಡಿ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಎಂ ಅಲ್ಲ ಇನ್ನೂ ಸುಮಾರು ಜನ ಇದ್ದಾರೆ ಹಲವರೆಲ್ಲ ಅವರು ಒಬ್ರು ಅಂತ ಹೇಳಿ ಮಾಡಿ ಅವರ ವ್ಯಾಲ್ಯೂ ಚೂಡೌನ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಅಂಡ್ ಟೀಮ್ ತುಂಬಾ ಪ್ರಯತ್ನ ಪಡ್ತಾ ಇದೆ ಬೇರೆ ಬೇರೆ ಬಣಗಳು ಕೂಡ ಆ ರೀತಿ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ನ ಮಾಜಿ ಸಂಸದ ಡಿ ಕೆ ಸುರೇಶ್ ಡಿ ಕೆ ಶಿ ತಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲ ಸಮುದಾಯದವರನ್ನು ಒಬ್ಬ ಡಿ ಎಂ ಮಾಡ್ಲಿ ಬೇಡ ಅಂದ್ರು ಯಾರು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅಸಹನೀಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಕಬಾಬ್ ಫಿಶ್ ಚಿಕನ್ ಗೆ ಬಳಸೋ ಕೃತಕ ಬಣ್ಣಗಳಿಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿ ಅಧಿಕೃತ ಆದೇಶ ಹೊರಡಿಸಿದೆ ಇವುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ ರಾಜ್ಯದ ಮೂವತ್ತಾರು ಕಡೆ ಕಬಾಬ್ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿತ್ತು ಅದರಲ್ಲಿ ಎಲ್ಲೋ ಹಾಗೂ ಕಾರ್ಮೋಸಿನ್ ಮಾದರಿ ಕಂಡುಬಂದ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ ಮಾರ್ಚ್ ಹನ್ನೊಂದನೇ ತಾರೀಕು ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿಯಲ್ಲಿ ಬಳಸುವ ಕೃತಕ ಬಣ್ಣಕ್ಕೂ ಸರ್ಕಾರ ಬ್ಯಾನ್ ಹೇರಿತ್ತು ಈಗ ಚಿಕನ್ ಸೇರಿದಂತೆ ಇತರ ಆಹಾರ ಪದಾರ್ಥಗಳಲ್ಲಿ ಬಳಸುವ ಕೃತಕ ಬಣ್ಣಗಳಿಗೂ ಕೂಡ ಸರ್ಕಾರ ಬ್ರೇಕ್ ಹಾಕಿದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮುಂದಿನ ಐದು ದಿನಗಳವರೆಗೆ ಅಂದರೆ ಇಂದಿನಿಂದ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡು ಪ್ರದೇಶಗಳಿಗೆ ಜೂನ್ ಇಪ್ಪತ್ತೇಳನೇ ತಾರೀಕಿನವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಶಿವಮೊಗ್ಗ ಮೈಸೂರು ಚಾಮರಾಜನಗರ ಕೋಲಾರ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಕೊಡಗು ಬಾಗಲಕೋಟೆ ಧಾರವಾಡ ಯಾದಗಿರಿ ಬಳ್ಳಾರಿ ರಾಯಚೂರು ಬೆಳಗಾವಿ ಬೀದರ್ ಹಾಗೂ ಹಾವೇರಿ ಭಾಗಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ನೂತನ ಸಂಸತ್ ಭವನದಲ್ಲಿ ಇದೇ ಮೊದಲ ಬಾರಿಗೆ ಹದಿನೆಂಟನೇ ಲೋಕಸಭೆಯ ಚೊಚ್ಚಲ ಅಧಿವೇಶನ ಶುರುವಾಗಿದೆ ಮೊದಲಿಗೆ ಅಧಿವೇಶನದ ಹಂಗಾಮಿ ಸ್ಪೀಕರ್ ಪ್ರೊಟೈಮ್ ಸ್ಪೀಕರ್ ಆಗಿ ಆಯ್ಕೆಯಾದ ಒಡಿಶಾದ ಕಟಕ್ ಕ್ಷೇತ್ರದ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು ವಚನ ಬೋಧಿಸಿದ ಬಳಿಕ ಪ್ರಧಾನಿ ಮೋದಿ ಅವರ ಸಚಿವ ಸಂಪುಟ ಸೇರಿದಂತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ಚುನಾಯಿತ ಪ್ರತಿನಿಧಿಗಳು ಸಂಸದರಾಗಿ ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಿದ್ದಾರೆ ಪ್ರಧಾನಿ ಮೋದಿ ಲೋಕಸಭಾ ಸದಸ್ಯರಾಗಿ ಅಧಿಕಾರ ಸ್ವೀಕರಿಸುವಾಗ ರಾಹುಲ್ ಗಾಂಧಿ ಸೇರಿದಂತೆ ವಿರೋಧ ಪಕ್ಷಗಳ ನಾಯಕರು ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡಿದು ಪ್ರತಿಭಟನೆ ಿದ್ದಾರೆ ಇನ್ನು ಸಂಸದರಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರಮಾಣ ವಚನ ಸ್ವೀಕರಿಸುವಾಗ ವಿಪಕ್ಷ ನಾಯಕರು ನೀಟ್ ನೀಟ್ ಅಂತ ಘೋಷಣೆ ಕೂಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಮತ್ತೊಂದು ಕಡೆ ನೂತನ ಸಂಸದರಾಗಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಕೇಂದ್ರ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಹಾಗೂ ಶೋಭಾ ಕರಂದ್ಲಾಜೆ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಉತ್ತರ ಕನ್ನಡ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೋಕಸಭಾ ಸದಸ್ಯರಾಗಿ ಸಂಸ್ಕೃತ ಭಾಷೆಯಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಏನೋ ಲೋಕಸಭೆಯ ನಾಯಕರಾಗಿ ಪ್ರಧಾನಿ ಮೋದಿ ಆಯ್ಕೆಯಾದರೆ ರಾಜ್ಯಸಭಾ ನಾಯಕರಾಗಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಆಯ್ಕೆಯಾಗಿದ್ದಾರೆ ಜೂನ್ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ ಹಾಗೂ ಜೂನ್ ಇಪ್ಪತ್ತೇಳಕ್ಕೆ ಸಂಸತ್ನ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡುತ್ತಾರೆ ಜುಲೈ ಮೂರನೇ ತಾರೀಕು ಅಧಿವೇಶನ ಮುಕ್ತಾಯಗೊಳ್ಳುತ್ತೆ ನೀಟ್ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಪಡೆದ ಸಾವಿರದ ಐನೂರ ಅಭ್ಯರ್ಥಿಗಳಿಗೆ ಜೂನ್ ಇಪ್ಪತ್ಮೂರನೇ ತಾರೀಕು ಮರುಪರೀಕ್ಷೆ ನಡೀತಲ್ಲ ಪೈಕಿ ಐವತ್ತೆರಡು ಪರ್ಸೆಂಟ್ ಅಭ್ಯರ್ಥಿ ಅಭ್ಯರ್ಥಿಗಳು ಅಂದರೆ ಒಟ್ಟು ಎಂಟುನೂರ ಹದಿಮೂರು ಅಭ್ಯರ್ಥಿಗಳು ಮಾತ್ರ ಮರುಪರೀಕ್ಷೆ ಬರೆದಿದ್ದಾರೆ ಆದರೆ ಏಳುನೂರ ಐವತ್ತು ಅಭ್ಯರ್ಥಿಗಳು ಮರುಪರೀಕ್ಷೆಗೆ ಹಾಜರಾಗಿಲ್ಲ ಇನ್ನೊಂದು ಕಡೆ ಯುಜಿಸಿ ನೆಟ್ ಮತ್ತು ನೀಟ್ ಯುಜಿ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮ ವಿಚಾರವಾಗಿ ಸಿಬಿಐ ತನಿಖೆಯನ್ನು ಆರಂಭ ಮಾಡಿದೆ ಇದೀಗ ಯುಜಿಸಿ ನೆಟ್ ಪರೀಕ್ಷೆ ಅಕ್ರಮ ಪ್ರಕರಣ ಸಂಬಂಧ ಬಿಹಾರದಲ್ಲಿ ತನಿಖೆ ನಡೆಸುತ್ತಿದ್ದ ಸಿಬಿಐ ತಂಡದ ಮೇಲೆ ಅಲ್ಲಿನ ಸ್ಥಳೀಯರು ದಾಳಿ ಮಾಡಿದ್ದಾರೆ ಪರಿಣಾಮ ಸಿಬಿಐ ಟೀಮ್ನ ಕಾರ್ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಸಿಬಿಐನವರು ಕೂಡಲೇ ಲೋಕಲ್ ಪೊಲೀಸರಿಗೆ ಹೇಳಿದ್ರು ಸೊ ಬಿಹಾರ್ನ ರಜೌಲಿ ಪೊಲೀಸ್ ಸ್ಟೇಷನ್ ನಿಂದ ಹೆಚ್ಚುವರಿ ರಕ್ಷಣಾ ಪಡೆಯನ್ನ ತರಿಸಿಕೊಳ್ಳಲಾಯಿತು ಅದ ಹಾಗೆ ಅಲ್ಲಿನ ಸ್ಥಳೀಯರು ತನಿಖಾಧಿಕಾರಿಗಳನ್ನ ಸಿಬಿಐ ವೇಷದಲ್ಲಿ ಬಂದ ಫ್ರಾಡ್ಗಳು ಅಂದ್ಕೊಂಡು ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಸದ್ಯ ಈ ಘಟನೆ ಸಂಬಂಧ ನಾಲ್ವರನ್ನ ಸ್ಥಳೀಯ ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಈಗ ಕಳಿಸಲಾಗಿದೆ ನೀರಿನ ಸಮಸ್ಯೆ ಫೇಸ್ ಮಾಡ್ತಿರೋ ದಿಲ್ಲಿಗೆ ಹರಿಯಾಣದಿಂದ ನೀರು ಬಿಡುಗಡೆಗೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ದಿಲ್ಲಿ ಜಲ ಸಚಿವೆ ಅತಿಶಿ ಆರೋಗ್ಯದಲ್ಲಿ ಏರುಪೇರಾಗಿದೆ ವೈದ್ಯರು ಆಸ್ಪತ್ರೆಗೆ ದಾಖಲಾಗುವಂತೆ ಅತಿಶಿಗೆ ಅಡ್ವೈಸ್ ಮಾಡಿದ್ದಾರೆ ಆದರೆ ಅತಿಶಿ ಮಾತ್ರ ಅನಿರ್ದಿಷ್ಟ ಉಪವಾಸ ಮಾಡೋದನ್ನ ಮುಂದುವರಿಸ್ತೀನಿ ಅಂತ ಹಠ ತೊಟ್ಟಿದ್ದಾರೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಹೊಂದಿರೋ ಉತ್ತರ ಕೇರಳದ ಕೊಯ್ಕೋಡ್ ನಗರವನ್ನ ಇದೀಗ ಯುನೆಸ್ಕೋ ಸಾಹಿತ್ಯ ನಗರ ಅಂತ ಅನೌನ್ಸ್ ಮಾಡಿದೆ ಈ ಮೂಲಕ ಯುನೆಸ್ಕೋ ಸಾಹಿತ್ಯ ನಗರಗಳ ಲಿಸ್ಟ್ಗೆ ಸೇರಿದ ಭಾರತದ ಮೊದಲ ಸಿಟಿ ಅಥವಾ ನಗರ ಅನ್ನೋ ಹೆಗ್ಗಳಿಕೆಗೆ ಕೊಯ್ಕೋಟ್ ಪಾತ್ರವಾಗಿದೆ ಈ ಐತಿಹಾಸಿಕ ದಿನವನ್ನ ಮುಂದಿನ ವರ್ಷದಿಂದ ಕೊಯ್ಕೋಟ್ ಡೇ ಆಗಿ ಆಚರಿಸ್ತೀವಿ ಅಂತ ಕೇರಳ ಸರ್ಕಾರ ಕೂಡ ಅದಕ್ಕೊಂದು ಹೇಳಿಕೆಯನ್ನ ಕೊಟ್ಟಿದೆ ದೇಶ ಬಿಟ್ಟು ಓಡ್ ಹೋಗಿರೋ ವಿಜಯ್ ಮಲ್ಯನ್ ಮಗಂಗೆ ಈಗ ಮದುವೆಯಾಗಿದೆ ಮಧ್ಯದೊರೆ ವಿಜಯ್ ಮಲ್ಯ ಪುತ್ರ ಸಿದ್ಧಾರ್ಥ ಮಲ್ಯ ಬಹುದಿನಗಳ ಗೆಳತಿಯಂತೆ ಜಾಸ್ಮಿನ್ ಅಂತ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬ್ರಿಟನ್ನಲ್ಲಿರೋ ಮಲ್ಯ ಅವರ ಹ್ಯಾಟ್ಫೋರ್ಡ್ ಶೈರ್ ಎಸ್ಟೇಟ್ನಲ್ಲಿ ಹಿಂದೂ ಹಾಗೂ ಕ್ರಿಶ್ಚಿಯನ್ ಎರಡೂ ಸಂಪ್ರದಾಯಗಳಂತೆ ಅದ್ದೂರಿ ಮದುವೆ ಆಗಿದೆ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಐಪಿಎಲ್ ಮಾಜಿ ಚೇರ್ಮನ್ ಲಲಿತ್ ಮೋದಿ ವೆಸ್ಟ್ ಇಂಡೀಸ್ನ ಮಾಜಿ ಕ್ರಿಕೆಟಿಗ ಕ್ರಿಸ್ ಗೇಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಜುಲೈನಲ್ಲಿ ನಡೆಯುವ ಜಿಂಬಾಬ್ವೆ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗೆ ಹದಿನೈದು ಆಟಗಾರರ ಭಾರತ ಟೀಂ ಪ್ರಕಟ ಆಗಿದೆ ಮುಖ್ಯವಾಗಿ ಜಿಂಬಾಬ್ ಪ್ರವಾಸಕ್ಕೆ ಯುವ ಆಟಗಾರರಿಗೆ ಅವಕಾಶ ಕೊಡಲಾಗಿದೆ ಇದೇ ಮೊದಲ ಬಾರಿಗೆ ಯುವ ಬ್ಯಾಟರ್ ಶುಭ್ಮನ್ ಗಿಲ್ ಅವರಿಗೆ ಟೀಮ್ನ ಕ್ಯಾಪ್ಟನ್ ಮಾಡಲಾಗಿದೆ ಟೀಮ್ನಲ್ಲಿ ಯಶಸ್ವಿ ಜೈಸ್ವಾಲ್ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಸಂಜು ಸ್ಯಾಮ್ಸನ್ ಧ್ರುವ್ ಜುರೇಲ್ ನಿತೀಶ್ ರೆಡ್ಡಿ ರಿಯಾನ್ ಪರಾಗ್ಗೆ ಅವಕಾಶ ಕೊಡಲಾಗಿದೆ ಅದೇ ರೀತಿ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣೋಯ್ ಆವೇಶ್ ಖಾನ್ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ತುಷಾರ್ ದೇಶಪಾಂಡೆಗೂ ಅವಕಾಶ ಸಿಕ್ಕಿದೆ ಸದ್ಯ ನಡೀತಾ ಇರೋ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಸೂಪರ್ ಏಟ್ ಹಂತದ ಮ್ಯಾಚ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅಫ್ಘಾನಿಸ್ತಾನ್ ಇಪ್ಪತ್ತೊಂದು ರನ್ ಗಳ ರೋಚಕ ಗೆಲುವನ್ನು ದಾಖಲಿಸಿತ್ತು ಈ ಗೆಲುವು ನಮ್ಮ ಜನರಿಗೆ ಅನೇಕ ಆಶಾವಾದದ ಸಂದೇಶವನ್ನ ಕೊಟ್ಟಿದೆ ಅಂತ ಖುದ್ದು ಅಫ್ಘಾನ್ ಕ್ರಿಕೆಟ್ ತಂಡದ ನಾಯಕ ರಷೀದ್ ಖಾನ್ ಹೇಳಿದ್ರು ಇದೀಗ ಅಫ್ಘಾನಿಸ್ತಾನದಲ್ಲಿ ಅತಿ ಉತ್ಸಾಹದಿಂದ ಈ ಗೆಲುವಿನ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ ಅದರಲ್ಲೂ ವಿರುದ್ಧ ಕ್ರಿಕೆಟ್ ಅಲ್ಲಿ ದೈತ್ಯರಂತ ಕರೆಸಿಕೊಳ್ಳುವ ಕಂಗುರುಗಳ ವಿರುದ್ಧ ಅಫ್ಘಾನಿಸ್ತಾನ ಗೆದ್ದಿರೋದಕ್ಕೆ ಪಾಕ್ ಗಡಿಯಲ್ಲಿರೋ ಅಫ್ಘಾನಿಸ್ತಾನದ ಕೋಸ್ಟ್ ಸಿಟಿಯಲ್ಲಿ ನೂರಾರು ಅಫ್ಘಾನ್ ಕ್ರಿಕೆಟ್ ಫ್ಯಾನ್ಸ್ ಸಂಭ್ರಮಾಚರಿಸಿದ್ದಾರೆ ತಾಲಿಬಾನಿಗಳು ಕೂಡ ಸೇರ್ಕೊಂಡಿದ್ದಾರೆ ಸಂಭ್ರಮಾಚರಣೆಗೆ ಬಂದು ಕೆಡ್ಕೊಂಡು ಅವರ ಸ್ಟೈಲ್ನಲ್ಲಿ ತಾಲಿಬಾನಿ ಸ್ಟೈಲ್ ಸೆಲೆಬ್ರೇಟ್ ಮಾಡಿರೋ ದೃಶ್ಯಗಳು ಕೂಡ ವೈರಲ್ ಆಗಿವೆ ಈ ಮೂಲಕ ಅಫ್ಘಾನಿಸ್ತಾನದಲ್ಲೂ ಕ್ರಿಕೆಟ್ ಕ್ರೇಜ್ ಜೋರಾಗ್ತಾ ಇದೆ ತಾಲಿಬಾನಿಗಳಿಗೂ ಏರ್ತಾ ಇದೆ ನಿಧಾನಕ್ಕೆ ಭಾರತದ ಷೇರುಪೇಟೆ ವಾರದ ಮೊದಲ ದಿನ ಆರಂಭದಲ್ಲಿ ತುಂಬಾ ಪರದಾಡಿದ್ರು ಕೂಡ ಆಮೇಲೆ ಹಸಿರು ಪಟ್ಟಿಯಲ್ಲೇ ಎಂಡ್ ದಿನದ ವಹಿವಾಡಿನ ಅಂತ್ಯಕ್ಕೆ ನಿಫ್ಟಿ ಮೂವತ್ತೇಳು ಅಂಕಗಳು ಅಥವಾ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಏರಿಕೆ ಕಂಡು ಇಪ್ಪತ್ತ್ ಮೂರು ಸೆನ್ಸೆಕ್ಸ್ ನೂರ ಮೂವತ್ತೊಂದು ಅಂಕ ಅಥವಾ ಹೆಚ್ಚಳದಿಂದ ರೀಚ್ ಆಗಿದೆ ಹೆವಿ ವೇಟ್ ಕಂಪನಿಗಳಾದ ಮಹೀಂದ್ರಾ ಸಿ ಮಹೀಂದ್ರಾ ಸಿ ಐ ಬ್ಯಾಂಕ್ ಎಫ್ ಸಿ ಬ್ಯಾಂಕ್ ಮತ್ತು ಸಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿ ಮಾರ್ಕೆಟ್ ಅನ್ನು ಹಸಿರು ಪಟ್ಟಿಗೆ ರೆಡ್ ಎಳ್ಕೊಂಡು ಹೋಗಿ ಗ್ರೀನ್ ಮಾಡಿದ್ವು ಏನು ಜಾಗತಿಕ ಮಾರುಕಟ್ಟೆಯ ಸಕಾರಾತ್ಮಕ ಸೂಚನೆಗಳು ಕೂಡ ಮಾರ್ಕೆಟ್ನಲ್ಲಿ ಗ್ರೀನ್ ಟ್ರೆಂಡ್ಗೆ ಕಾರಣ ಆಯಿತು ಆದರೆ ಇಂಡಸ್ ಇಂಡ್ ಬ್ಯಾಂಕ್ ಅದಾನಿ ಪೋರ್ಟ್ಸ್ ಟಾಟಾ ಸ್ಟೀಲ್ ಕಂಪನಿಗಳ ಶೇರುಗಳು ಟಾಪ್ ಲೂಸರ್ಸ್ ಆಗಿ ಹೊರಹೊಮ್ಮಿವೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂಬತ್ತು ಪೈಸೆ ಜಾಸ್ತಿಯಾಗಿ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಇಳಿಕೆಯಾಗಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ನೂರ ಮೂವತ್ತೈದು ರೂಪಾಯಿ ಕಮ್ಮಿಯಾಗಿ ಒಂದು ಕೆಜಿ ಬೆಳ್ಳಿ ಬೆಲೆ ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೊಂದಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ